ಹಲೋ ಎವ್ರಿವನ್, ಆ್ಯಸ್ ಯೂಶ್ವಲ್ ನಂದಿನ ಕಿಚನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಶೇಕ್ ಮಾಡೋಣ ಅಂತ ಬಿಸಿ ಹಾಲಿಗೆ ಡ್ರೈ ಫ್ರೂಟ್ಸ್ನ ನೆನೆ ಹಾಕಿ ಒನ್ ಅವರ್ ಇಡ್ತೀನಿ. ಹಾಗೆ ಸಜ್ಜ ಸಿಚ್ಚಿತು ನೆನೆ ಹಾಕಿದೆ. ನಮ್ಮ ಅಂಕಲ್ಗೆ ಅಂತ ಓಟ್ಸ್ ಗಂಜಿ ಇಟ್ಟೆ, ಜಸ್ಟ್ ಓಟ್ಸ್ ಉಪ್ಪು ಬಿಸಿನೀರು ಅಷ್ಟೇ. ಇವತ್ತಿನ ಡಿನ್ನರ್ಗೆ ಸಿಂಪಲಾಗಿ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಜಸ್ಟ್ ಬದನೆಕಾಯಿ, ಸ್ವಲ್ಪ ಹುಣಸೆಹಣ್ಣು, ಟೊಮ್ಯಾಟೊ, ಆನಿಯನ್, ಚಿಲ್ಲಿ, ಉಪ್ಪು, ಅರಿಶಿನ ನೀರು ಹಾಕಿ ಒಂದು ವಿಶಿಲ್ ಕೊಟ್ಟು ಅದನ್ನು ಚೆನ್ನಾಗಿ ಮಸ್ದ್ಬಿಟ್ಟು ಒಗ್ಗರಣೆ ಕೊಡ್ತೀನಿ. ಇವತ್ತು ಟಿಫಿನ್ಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಮುರಿಂಗಾ ಲೀವ್ಸ್ ಬರುತ್ತಲ್ಲ, ಈ ಮುರಿಂಗಾ ಲೀವ್ಸಿಂದ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಸೇಮ್ ಚಿತ್ರಾನ್ನಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅದೇ ಥರನೇ ಯೂಸ್ ಮಾಡಿ ಈ ಮುರಿಂಗಾ ಲೀವ್ಸಲ್ಲಿ ಚಿತ್ರಾನ್ನ ಮಾಡಿದೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಹೆಲ್ದಿ ಆದ ರೆಸಿಪಿ ಇದು. ಸೊ ಸೈಡಲ್ಲಿ ಅನ್ನ ಕಿಟ್ಕೊಂಡು ಹಂಗೆ ಮುದ್ದೆನೂ ಮಾಡಾಯಿತು. ಮುರಿಂಗಾ ಲೀವ್ಸಲ್ಲೇ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಈ ಮುರಿಂಗಾ ಲೀವ್ಸಕ್ಕೆ ಎಗ್ ಹಾಕಿ ಮುರಿಂಗಾ ಎಗ್ ಬುರ್ಜಿ ಥರ ಮಾಡಿಕೊಂಡೆ. ಹಾಗೆ ಸೈಡಲ್ಲಿ ರಸಮ್ಗೂ ಇಟ್ಟಾಯಿತು. ಸೊ ಆಲ್ಮೋಸ್ಟ್ ನನ್ನ ಕೆಲಸ ಆಯಿತು. ಪಾತ್ರೆ ಎಲ್ಲ ತೊಳೆದು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿ ಇವಾಗ ಈ ಶೇಕ್ಗೆ ನೆನೆ ಹಾಕಿದ್ನಲ್ಲ, ಆ ಶೇಕ್ಗೆ ನಾನು ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡಿ ಅದಕ್ಕೆ ಬ್ಲೂಬೆರಿ, ಸ್ಟ್ರಾಬೆರಿ, ಬನಾನಾ ಹಾಕಿ ಶೇಕ್ ರೆಡಿ ಆಯಿತು. ಸಂಜೆಗೆ ಟೀ ಮತ್ತು ಬ್ರೆಡ್ ಟೋಸ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.